ರಾಜ್ಯದ ಮೊದಲನೇ ಪಟ್ಟಿ ಬಿಡುಗಡೆಯಾಗಿದೆ. ನಾನು ಬಿಜಾಪುರಕ್ಕೆ ಹಿಂದೆ ಸ್ಪರ್ಧಿಸಿದಂಥ ಮತ್ತು ಶಾಸಕನಿದ್ದಂಥ ಕ್ಷೇತ್ರಕ್ಕೆ ಬೇರೆಯವರ ಹೆಸರು ಕೂಡ ಘೋಷಣೆಯಾಗಿದೆ. ಇವತ್ತು ಕಾರ್ಯಕರ್ತರ ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಕಾರ್ಯಕರ್ತರ ಒಂದು ಒಡನಾಟದಿಂದ ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ಇನ್ನೊಮ್ಮೆ ಸ್ಪರ್ಧೆ ಮಾಡಬೇಕನ್ನುವಂಥ ಮನೋಭಾವನೆ ನನ್ನಲ್ಲಿ ಕೂಡ ಬಂದಿತ್ತು. ಕಳೆದ 28 ವರ್ಷದ ಬಿಟ್ಟು 5 ವರ್ಷನೂ ಕೂಡ ಸತತವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ. ಕಾರ್ಯಕರ್ತರಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭಾವನೆ ನನ್ನಲ್ಲಿ ಕೂಡ ಇತ್ತು, ಪ್ರತಿಯೊಬ್ಬರು ಕೂಡ ಇದೆ. ಇವತ್ತು ಈ ಒಂದು ಸುದ್ದಿ ಎಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಆಘಾತ ಆಗಿದೆ. ಇನ್ನೂ ನಾನು ಯಾರ ಜೊತೆಯೂ ಕೂಡ ಮಾತನಾಡಿಲ್ಲ. ನನಗೂ ಕೂಡ ಮನಸ್ಸಿಗೆ ನೋವಾಗಿದೆ, ಯಾಕಂದರೆ ಈ ರೀತಿ ನಡೀತದ ನಾನು ಭಾವಿಸ್ಕೊಂಡಿರಲಿಲ್ಲ. ಮತ್ತು ನಾನು ಬೆಂಗಳೂರಿಗೆ ಕರೆದಾಗ ಸಭೆಯಲ್ಲಿ ಕೂಡ ನಮ್ಮ ವಿಚಾರಗಳನ್ನು ಅವರಲ್ಲಿ ವ್ಯಕ್ತಪಡಿಸಿದ್ದೀವಿ. ಪ್ರಾಮಾಣಿಕವಾಗಿ 28 ವರ್ಷ ಕೆಲಸ ಮಾಡಿದ ಒಂದು ಇದರಲ್ಲಿ ಇವತ್ತೇನು ನನಗೆ ಪಕ್ಷ ಒಂದು ಬಹುಮಾನ ಕೊಟ್ಟಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಇಲ್ಲೇನು ಗೆಲ್ಲುವಂಥ ಸ್ಥಿತಿಯೂ ಕೂಡ ಇತ್ತು. ಪಕ್ಷ ನನಗೂ ಕೂಡ ಅನ್ನಿಸ್ತಾ ಇತ್ತು ಗೆಲ್ತದ ಪಕ್ಷ ಅನ್ನುವಂಥದ್ದು ಗೆಲ್ತ ಅಂತ ಗೊತ್ತಿದ್ದರೂ ಕೂಡ ಅಭ್ಯರ್ಥಿಗಳು ಸೂಕ್ತವಾದಂಥ ಅಭ್ಯರ್ಥಿ ಇದ್ದರೂ ಕೂಡ ಈ ರೀತಿ ನಡೀತಲ್ಲ ಅನ್ನುವಂಥದ್ದು ಭಾಳಷ್ಟು ಮನಸ್ಸಿಗೆ ನಮಗೆಲ್ಲ ಆಘಾತ ಆಗಿದೆ, ನೋವಾಗಿದೆ.